ವಿಶ್ವಕಪ್ ಅಂತಿಮ 16 ಸುತ್ತಿನ ಕೊಲಂಬಿಯಾ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಲ್ಲಿ ಇಂಗ್ಲೆಂಡ್ 4-3 ಲೀಡ್ ಇಂದ ಗೆಲುವು ಸಾಧಿಸಿದೆ. ಪಂದ್ಯದ ಫಸ್ಟ್ ಹಾಫ್ ಅಲ್ಲಿ ಯಾವೊಬ್ಬ ತಂಡಗಳು ಕೂಡ ಒಂದು ಗೋಲನ್ನು ಹೊಡೆದಿರಲಿಲ್ಲ. ಇನ್ನು ಸೆಕೆಂಡ್ ಹಾಫ್ನ 57th ಮಿನಿಟ್ನಲ್ಲಿ ಇಂಗ್ಲೆಂಡ್ ನಾಯಕ ಹ್ಯಾರಿಸ್ ಕೇನ್ ಅವರು ಗೋಲನ್ನು ಹೊಡಿತಾರೆ. ಇದರಿಂದ ಇಂಗ್ಲೆಂಡ್ 1-0 ಲೀಡನ್ನು ಕಾಯ್ದುಕೊಳ್ಳುತ್ತೆ. ಅದಾದ ನಂತರ ಇಂಗ್ಲೆಂಡ್ ಅವರು ಯಾವುದೇ ಒಂದು ಗೋಲನ್ನು ಕೂಡ ಬಿಟ್ಟುಕೊಡೋದಿಲ್ಲ. ಇನ್ನು ಎಕ್ಸ್ಟ್ರಾ ಟೈಮ್ ನಡೀತಿರುವಾಗ 90+3 ಮಿನಿಟ್ನಲ್ಲಿ ಕೊಲಂಬಿಯಾದ ಎರಿಮಿನ್ ಅವರು ಗೋಲನ್ನು ಹೊಡಿತಾರೆ. ಆಗ ಸ್ಕೋರ್ಸ್ ಲೆವೆಲ್ ಆಗುತ್ತೆ. ಇಂಗ್ಲೆಂಡ್ ಹಾಗೂ ಕೊಲಂಬಿಯಾ ಎರಡೂ ದೇಶಗಳು ಒಂದೊಂದು ಗೋಲನ್ನು ಹೊಡೆದಿದ್ರಿಂದ ಪೆನಾಲ್ಟಿ ಶೂಟೌಟ್ಗೆ ದಾರಿ ಮಾಡಿಕೊಡ್ಲಾಗುತ್ತೆ. ಈ ಪೆನಾಲ್ಟಿ ಶೂಟೌಟಲ್ಲಿ ಇಂಗ್ಲೆಂಡ್ ಅವರು 4 ಗೋಲನ್ನು ಹೊಡೆದ್ರೆ ಕೊಲಂಬಿಯಾದವರು 3 ಗೋಲನ್ನು ಹೊಡಿತಾರೆ. ಇನ್ನು ಮ್ಯಾಚ್ನ ಫಸ್ಟ್ ಹಾಫಲ್ಲಿ ಕೊಲಂಬಿಯಾದ ಮಿಲ್ಲರ್ ಅವ್ರಿಗೆ ಯೆಲ್ಲೋ ಕಾರ್ಡ್ ಸಿಗುತ್ತೆ. ಇನ್ನು 52nd ಮಿನಿಟಲ್ಲಿ ಮತ್ತೊಮ್ಮೆ ಕೊಲಂಬಿಯಾದ ಸ್ಯಾಂಟಿಯಾಗೋಗೆ ಯೆಲ್ಲೋ ಕಾರ್ಡ್ ಸಿಗುತ್ತೆ. ಈಗ ಅಂತಿಮ 8 ಸುತ್ತಿಗೆ ಯಾವೆಲ್ಲ ತಂಡಗಳು ಆಯ್ಕೆಯಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಉರುಗ್ವೆ ಫ್ರಾನ್ಸ್ ಅನ್ನು ಎದುರಿಸ್ತಾ ಇದ್ರೆ ಬ್ರೆಜಿಲ್ ಬೆಲ್ಜಿಯಂ ಅನ್ನು ಎದುರಿಸ್ತಾ ಇದೆ. ಇನ್ನು ಸ್ವೀಡನ್ ಇಂಗ್ಲೆಂಡ್ ಅನ್ನು ಎದುರಿಸ್ತಾ ಇದ್ರೆ ರಷ್ಯಾ ಕ್ರೊಯೇಷಿಯಾನ ಎದುರಿಸ್ತಾ ಇದೆ. ಈ 4 ಮ್ಯಾಚ್ಗಳು ಬಹಳನೇ ಎಕ್ಸೈಟಿಂಗ್ ಆಗಿರೋದ್ರಲ್ಲಿ ಅನುಮಾನನೇ ಇಲ್ಲ. ಇದಾದ್ಮೇಲೆ ಸೆಮಿಫೈನಲ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪ್ರಕಾರ 8 ತಂಡಗಳಲ್ಲಿ ಯಾವ 4 ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸ್ಬೋದು? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ.